ಇನ್ನು ಚುನಾವಣೆ ಹೊಸ್ತಿಲಲ್ಲೇ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್ ಎದುರಾಗಿದೆ. ಧಾರವಾಡ ಜಿಲ್ಲಾ ನಿರ್ಬಂಧಕ್ಕೆ ವಿನಾಯಿತಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಒಂದೆಡೆ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ, ಮತ್ತೊಂದು ಕಡೆಯಲ್ಲಿ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್ ಎದುರಾಗಿದೆ. ವಿನಯ್ ಕುಲಕರ್ಣಿ ವಿನಾಯಿತಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಎರಡು ತಿಂಗಳ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ರು ಮಾಜಿ ಸಚಿವ ವಿನಯ್ ಕುಲಕರ್ಣಿ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರು ಕೇಳಬಂದಿತ್ತು. ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ರು. ಅದಾದ ಬಳಿಕ ಧಾರವಾಡದಲ್ಲಿ ಎಂಟ್ರಿ ಆಗಲಿಕ್ಕೆ ಅವರನ್ನ ನಿರ್ಬಂಧವನ್ನ ಮಾಡಲಾಗಿತ್ತು. ಧಾರವಾಡ ಜಿಲ್ಲೆ ನಿರ್ಬಂಧಕ್ಕೆ ವಿನಾಯಿತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಯನ್ನ ಇದೀಗ ವಜಾಗೊಳಿಸಲಾಗಿದೆ. ವಿನಯ್ ಕುಲಕರ್ಣಿ ಅವರು ವಿನಾಯಿತಿಯನ್ನ ಕೋರಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನ ವಜಾಗೊಳಿಸಿದೆ. ಎರಡು ತಿಂಗಳ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ರು ಮಾಜಿ ಸಚಿವ ವಿನಯ್ ಕುಲಕರ್ಣಿ. ಇದೀಗ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಹೀಗಾಗಿ ಮತ್ತಷ್ಟು ಅವರ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಅವರ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರು ಸಿಲುಕಿಕೊಂಡಿದ್ರು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿ ಇದೀಗ ವಜಾ ಆಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಂತಹ ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಸಂತೋಷ್, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ಈಗಾಗಲೇ ಅಂತಂದ್ರೆ ಜಾಮೀನಿನ ಮೇಲಿದ್ರೆ ಅದು ಏನು ಅಂದ್ರೆ ಜಿಲ್ಲಾ ಪಂಚಾಯಿತಿ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗ ಒಂದ್ ಕಡೆ ಅಂತಂದ್ರೆ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ಅಂದ್ರೆ 9 ತಿಂಗಳ ಜೈಲು ವಾಸವನ್ನ ಅನುಭವಿಸಿ ಈಗ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ವಿನಯ್ ಕುಲಕರ್ಣಿಗೆ ಈಗ ಏನು ಧಾರವಾಡ ಜಿಲ್ಲೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಅಂದ್ರೆ ಒಂದು ಷರತ್ತಿನ ಒಂದು ಜಾಮೀನಿನ ಮೇಲೆ ಈಗ ವಿನಯ್ ಕುಲಕರ್ಣಿ ಜಾಮೀನಿನ ಮೇಲೆ ಹೊರಗಡೆ ಇರ್ತಾರೆ. ಆ ಷರತ್ತಿನ ಅನ್ವಯ ಇಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆಗೆ ವಿನಯ್ ಕುಲಕರ್ಣಿ ಪ್ರವೇಶ ಇಲ್ಲ. ಹೀಗಾಗಿ ಮುಂಬರುವ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿ ಅಂತಂದ್ರೆ ಧಾರವಾಡ ಜಿಲ್ಲೆಯ ಏನು ನಿರ್ಬಂಧಕ್ಕೆ ವಿನಾಯಿತಿ ಇತ್ತು, ಏನು ನಿರ್ಬಂಧಕ್ಕೆ ವಿನಾಯಿತಿ ಕೋರಿ ಇಲ್ಲಿ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ವಿನಯ್ ಕುಲಕರ್ಣಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಈಗಾಗಲೇ ಅಂತಂದ್ರೆ ಸುಪ್ರೀಂ ಕೋರ್ಟ್ ವಜಾ ಮಾಡಿದ ಅಷ್ಟೇ ಅಲ್ಲದೆ ನೀವು ಯಾವ ಕೋರ್ಟ್ ನಲ್ಲಿ ಸದ್ಯ ಈಗ ಅಲ್ಲಿ ಅಂತಂದ್ರೆ ಟ್ರಯಲ್ ನಡೀತಾ ಇದೆ ಅದೇ ಕೋರ್ಟ್ಗೆ ನೀವು ಅಂತಂದ್ರೆ ಈ ಒಂದು ಅರ್ಜಿಯನ್ನ ಸಲ್ಲಿಸಿ ನೀವು ಅನುಮತಿ ಪಡೆದುಕೊಳ್ಳಿ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ನೀಡಿದೆ. ಅಂದ್ರೆ ಈಗಾಗಲೇ ಅಂತಂದ್ರೆ ಟ್ರಯಲ್ ವಿಚಾರದಲ್ಲಿ ಈಗಾಗಲೇ ನ್ಯಾಯದ ಅರ್ಜಿಯಲ್ಲಿ ಇತ್ಯರ್ಥ ಪಡಿಸಿಕೊಳ್ಬೇಕು ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಮತ್ತು ಅಷ್ಟರಲ್ಲಿ ಸಹಿತ ಈ ಹಿಂದ್ಗಡೆ ಅಂದ್ರೆ ಜಿಲ್ಲಾ ಪಂಚಾಯತ್ ಯೋಜಿಸ್ ಕೂಡ ಕೊಲೆ ಪ್ರಕರಣ ಆಯ್ತು. ಆ ಕೊಲೆ ಪ್ರಕರಣದಲ್ಲಿ ಸಾಕ್ಷಿ ನಾಶದ ಅಡಿಯಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಸಿಬಿಐ ಪೊಲೀಸ್ ಬಂಧನ ಮಾಡಿದ್ರು. ಬಂಧನ ಮಾಡಿದ ನಂತರ ಬೆಳಗಾವಿ ಹಿಂಡಲಗಾ ಜಿಲ್ಲೆಯಲ್ಲಿ ಒಂಬತ್ತು ತಿಂಗಳ ಇಲ್ಲದ್ರೆ ಸೆರೆವಾಸವನ್ನ ಅನುಭವಿಸಿದಂತಹ ವಿನಯ್ ಕುಲಕರ್ಣಿಗೆ ಮತ್ತೆ ಈಗ ಒಂದು ಬಿಗ್ ಶಾಕ್ ಎದುರಾಗಿದೆ. ಅದು ಏನು ಅಂದ್ರೆ ಚುನಾವಣೆ ವಿಚಾರ. ಈ ಒಂದು ಚುನಾವಣೆ ಅಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಅಂದ್ರೆ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಸಹಿತ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಯಾಕೆಂದ್ರೆ ವಿನಯ್ ಕುಲಕರ್ಣಿ ಅವರು ಸ್ಪರ್ಧೆ ಮಾಡುವಂತಹ ಕ್ಷೇತ್ರ. ಈ ಒಂದು ವಿನಯ್ ಕುಲಕರ್ಣಿ ಅವರ ಸ್ಪರ್ಧೆ ಮಾಡುವಂತಹ ಕ್ಷೇತ್ರದಲ್ಲಿ ನಾನು ಈ ಒಂದು ಕ್ಷೇತ್ರದ ಸ್ಪರ್ಧೆ ಮಾಡಲೇಬೇಕಾದ್ರು ಅಂತಂದ್ರೆ ನನಗೆ ಇಲ್ಲಿ ಯಾವುದೇ ರೀತಿಯಾಗಿ ನಿರ್ಬಂಧ ಇರಬಾರ್ದು, ಧಾರವಾಡ ಜಿಲ್ಲೆಗೆ ಪ್ರವೇಶ ಇರಬೇಕು, ಮತ್ತು ಇಲ್ಲಿ ಏನಾದ್ರೂ ಧಾರವಾಡ ಜಿಲ್ಲೆಗೆ ನನಗೆ ಪ್ರವೇಶವನ್ನ ಅನುಮತಿ ಕೊಟ್ರೆ ಈ ಒಂದು ಕ್ಷೇತ್ರದಲ್ಲಿ ನಾನು ಸರಳವಾಗಿ ಗೆಲ್ಲಬಹುದು ಅನ್ನೋದು ಲೆಕ್ಕಾಚಾರ ವಿನಯ್ ಕುಲಕರ್ಣಿ ಅವರು ಇಟ್ಟುಕೊಂಡಿದ್ರು. ಆದ್ರೆ ಈಗಾಗಲೇ ಅಂತಂದ್ರೆ ಏನು ಒಂದು ಸುಪ್ರೀಂ ಕೋರ್ಟ್ಗೆ ಈ ಸಂಬಂಧಪಟ್ಟಂಗೆ ಒಂದು ನಿರ್ಬಂಧವನ್ನ ಸಡಿಲ್ ಮಾಡಬೇಕು ಅಂತೇಳಿ ಏನು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ವಿನಯ್ ಕುಲಕರ್ಣಿ ಪರ ವಕೀಲರು ಸಲ್ಲಿಸಿದ್ರು. ಆ ಅರ್ಜಿ ಈಗಾಗಲೇ ಅಂತಂದ್ರೆ ವಜಾಗೊಂಡಿದೆ, ತಿರಸ್ಕಾರಗೊಂಡಿದೆ. ಹೀಗಾಗಿ ಮತ್ತೆ ಇಲ್ಲಂದ್ರೆ ವಿನಯ್ ಕುಲಕರ್ಣಿ ಮುಂದಿನ ನಡೆ ಏನು ಅಂತಂದ್ರೆ, ಯಾಕಂದ್ರೆ ಈಗಾಗಲೇ ಟ್ರಯಲ್ ಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದೆ, ಈ ಒಂದು ಪ್ರಕರಣ ವಿಚಾರಣೆ ಹಂತದಲ್ಲಿರುವಾಗ ಸುಪ್ರೀಂ ಕೋರ್ಟ್ಗೆ ಏನು ಈಗಾಗಲೇ ಅಂತಂದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ಸಲ್ಲಿಸಿದಂತಪಟ್ಟಂಗೆ ಈಗ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ನೀಡಿದೆ. ಈ ಅಲ್ಲಿ ಈ ಒಂದು ಆದೇಶ ಅಂದ್ರೆ ವಿಚಾರಣೆ ನಡೆದಿದೆ, ಟ್ರಯಲ್ ಕೋರ್ಟ್ ಅಲ್ಲಿ ಏನು ವಿಚಾರ ನಡೆದಿದೆ ಅಲ್ಲಿ ನೀವು ಇದನ್ನ ಇತ್ಯರ್ಥಪಡಿಸಿಕೊಳ್ಳಿ, ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾಕಂದ್ರೆ ಮುಂಬರುವ ಚುನಾವಣೆ ಒಂದ್ ಕಡೆ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರ ಅಥವಾ ಸಿಗ್ಗಾಂವ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿದೆ. ಹೀಗಾಗಿ ಒಂದ್ ವೇಳೆ ಅಂತಂದ್ರೆ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡೋದಾದ್ರೆ ಮತ್ತೆ ಇಲ್ಲಿ ಅಂತಂದ್ರೆ ಟ್ರಯಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರ ಅನ್ನೋದು ಕಾಣಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.